ಏನು ನಿನ್ನೆ 10ನೇ ತಾರೀಕು ನಡೆದಂಥ ವಿಧಾನ ಪರಿಷತ್ ಚುನಾವಣೆ 14ನೇ ತಾರೀಕು ಎಣಿಕೆ ಆಯಿತು. ಎಣಿಕೆ ಆದ ತರಂತರ ಇವತ್ತು ದಿವಸ ನಮಗೆ ನಮ್ಮದೇ ಆದ ಪಕ್ಷದ ಏನು ಮತ ಇತ್ತು ಆ ಮತ ನನಗೆ ಬಂದಿಲ್ಲ. ನಮ್ಮ ಮತ ಇದ್ದಿದ್ದು ಕನಕಪುರ 565 ಓಟಿತ್ತು, ನಮ್ಮ ತಾಲೂಕಿನಲ್ಲಿ 162 ಓಟಿತ್ತು, ಮತ್ತು ದೇವನಹಳ್ಳಿಯಲ್ಲಿ 43 ಮತ ಇತ್ತು. ನಮ್ಮ ಪಕ್ಷದ ಗ್ರಾಮ ಪಂಚಾಯತಿ ಗೆದ್ದಿರು 91 ಓಟು ನೆಲಮಂಗಲ ಇತ್ತು, ಮತ್ತು ರಾಮನಗರ 65 ಓಟಿತ್ತು, ಕನಕಪುರ 58 ಓಟಿತ್ತು. ಎಲ್ಲ ರೀತಿಯೂ ಮತಯಾಚನೆ ಮಾಡಿ ಬಂದಿದೆ. ಎಲ್ಲ ಓಟರ್ ಲಿಸ್ಟ್ ತಗೊಂಡು ಎಲ್ಲ ರೀತಿಯಲ್ಲಿ ನನ್ನ ಮತಯಾಚನೆ ಎಲ್ಲ ತಾಲೂಕಲ್ಲೂ ಮತಯಾಚನೆ ಮಾಡಿ ಬಂದಿದೆ. ನನ್ನ ಅಭ್ಯರ್ಥಿಯಾಗಿ ನಮ್ಮ ಪಕ್ಷ ಗುರುತಿಸಿ ನನ್ನ ಅಭ್ಯರ್ಥಿಯಾಗಿ ನನ್ನ ಏನು ನಾನು ಕಾರ್ಯಚಟುವಟಿಕೆ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ನನಗೆ ಒಬ್ಬ ಕಾರ್ಯಕರ್ತ ಅಂತೇಳಿ ಪಕ್ಷ ಗುರುತಿಸಿ ನನಗೆ ಅಭ್ಯರ್ಥಿಯಾಗಿ ಮಾಡಿತ್ತು. ಇವತ್ತಿನ ದಿವಸ ನನಗೆ ಮತ ಸೋಲಿಗಿನ್ನ ನನಗೆ ಮತ ನಮ್ಮ ಪಕ್ಷದಲ್ಲಿ ಕಮ್ಮಿ ಕೊಟ್ಟಿದ್ದಾರೆ ಓಟು. ಅದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಪಕ್ಷದಿಂದ ನಿಷ್ಠೆಯಿಂದ ನಾನು ಸುಮಾರು ತಾಲೂಕು ಅಧ್ಯಕ್ಷ ಆಗಿರ್ಬೋದು, ಜಿಲ್ಲಾಧ್ಯಕ್ಷ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಪೇಂಟ್ ಬ್ಯಾಂಕ್ ಅಧ್ಯಕ್ಷ ಆಗಿರ್ಬೋದು, ಯಾವುದೇ ಒಂದು ರೀತಿಯ ನಾನು ಮತದಾರರಿಗೆ ನಾನು ಗೊಂದಲವನ್ನು ಮಾಡಿದಿರಲ್ಲ, ಒಂದು ಏಕವಚನವಾಗಿ ಮಾತಾಡಿದಿರಲ್ಲ, ಒಬ್ಬರ ಅಸಭ್ಯವಾಗಿ ಮಾತಾಡ್ತೀನಲ್ಲ, ಇಲ್ಲ ನಾನು ಪಕ್ಷದಲ್ಲಿ ಯಾವುದೇ ದ್ರೋಹ ಮಾಡಿ ನಾನು ಯಾವುದೇ ಎಲೆಕ್ಷನ್ಗಳು ಬಂದಲಿ ಮನೆ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲೂ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ, ಹೋದ ಜಿಲ್ಲಾ ಪಂಚಾಯತಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ, ಇವತ್ತು ನಗರಸಭೆ ಎಲೆಕ್ಷನ್ ಬಂದಾಗಿಂದು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ, ನಗರಸಭಾ ಅಧ್ಯಕ್ಷ ಮಾಡೋದಕ್ಕೂ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಬೇರೆ ತಾಲೂಕಿನಲ್ಲಿ ಸುಮಾರು ನನಗೆ ಎಲ್ಲ ಮತಯಾಚನೆ ಮಾಡಿದಾಗ ನಮ್ಮ ಉಸ್ತುವಾರಿಗಳು ಎಂ ಟಿ ಬಿ ನಾಗರಾಜನವರು ನಂದು 219 ಓಟಿದೆಯಪ್ಪ ನಾನು ಪೂರ್ತಿ ನಾನು ಹಾಕಿಸ್ತೀನಿ ಅಂತ ಅವರು ಒಪ್ಕೊಂಡಿದ್ರು. ಪ್ಲಸ್ಸು ಕನಕಪುರದಲ್ಲಿ 260 ರಾಮ ಇದು ಚನ್ನಪಟ್ಟಣದಲ್ಲಿ 265 ಓಟು ನಮ್ಮ ಯೋಗೇಶ್ವರು ಒಪ್ಕೊಂಡಿದ್ರು. ಮತ್ತು ಉಸ್ತುವಾರಿಗಳು ಅಶ್ವಥ್ ನಾರಾಯಣ ಅವರು ಸಹ ನಮಗೆ ಮತ ಹಾಕ್ಸೋದಕ್ಕೆ ಹೇಳಿದರು. ಇವತ್ತು ಅಣಕೆ ಸೇಲ್ ಆಗಿದ್ದಾರ ಇಲ್ಲ ನನಗೆ ಕೊಡಬಾರ್ದು ಅಂತ ಮತ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದಾರ? ನಾನು ಹಣಕ್ಕೆ ಸೇಲಾಗ್ಬೋದಾಗಿತ್ತಲ್ವ, ನಾನು ಬೇರೆ ಪಾರ್ಟಿಯಿಂದ ಸೇಲಾಗ್ಬಿಡ್ಬೋದಾಗಿತ್ತಲ್ವ, ಅದು ನನ್ನ ಪಕ್ಷ ನಿಷ್ಠೆ ಅಲ್ವ, ನನ್ನ ಪಕ್ಷ ಜವಾಬ್ದಾರಿಯಿಂದ ಕೊಟ್ಟಿದ್ದಲ್ಲ ಕೆಲಸ ಮಾಡಬೇಕಲ್ಲ, ನಾನು ನನ್ನ ಪಕ್ಷದ ನಿಷ್ಠೆಯಿಂದ ಇರೋದು ಬದ್ಲಿಂದ. ಇವತ್ತು ದಿವಸ ನಮ್ಮ ತಾಲೂಕಿನಲ್ಲಿ ಏನು ಲೀಡರ್ಗಳಿದ್ದಾರೆ ಅವರೆಲ್ಲ ಎಲ್ಲಿ ಯಾಕೆ ಮತ ಕೊಡಿಸಿಲ್ಲ ನನಗೆ? ಗ್ರಾಮ ಪಂಚಾಯತಿ ಸದಸ್ಯರುಗಳು ಓಟು ಯಾಕೆ ನನಗೆ ಮತ ಕೊಡಿಸಿಲ್ಲ? ಇವತ್ತು ಜಿಲ್ಲಾ ತಾಲೂಕು ಅಧ್ಯಕ್ಷ ಟಿ ಎನ್ ನಾಗರಾಜ್ ಇರಲ್ಲ, ಶಿವಶಂಕರ್ ಇರಲ್ಲ, ಅವ್ರ ಯೋಗ್ಯತೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಅವ್ರ ಯೋಗ್ಯತೆ ಮಾನ ಮರ್ಯಾದೆ ಇದ್ದರೆ ನಮ್ಮ ಪಕ್ಷದಲ್ಲಿ ಇಂಥವರೆಲ್ಲ ಇರಬಾರ್ದು, ಪಕ್ಷದಲ್ಲಿ ನಿಷ್ಠೆ ಇರಬೇಕು. ರಾಜೀನಾಮೆ ಕೊಡಲಿ, ಬೆಳಗ್ಗೆ ರಾಜೀನಾಮೆ ಕೊಟ್ಟು ಹೋಗಲಿ, ಒಳ್ಳೆಯ ಕಾರ್ಯಕರ್ತರನ್ನ ನಾವು ಪಕ್ಷ ಬೆಳೆಸೋಣ. ಇಂಥವ್ರನ್ನೆಲ್ಲ ಪಕ್ಷದಲ್ಲಿ ಇಟ್ಕೊಂಡ್ರೆ ಭಾಳ ಡೇಂಜರ್, ಪಕ್ಷ ಡೇಂಜರ್ ಆಗುತ್ತೆ. ನಮ್ಮ ಶಾಸಕೊಬ್ಬರಿ ನಮ್ಮ ಉಪಾಧ್ಯಕ್ಷರು ಅಂತ ಹೇಳಿದ್ರೆ ಜಿಲ್ಲಾ ಉಪಾಧ್ಯಕ್ಷ ಎಷ್ಟು ಓಟಿದೆ ಶಾಸಕೊಬ್ಬರಿ? ಎಲ್ಲಿ ಅಶ್ವಥ್ ನಾರಾಯಣ ನಮ್ಗೆ ಓಟ್ ಕೊಟ್ಟಿರೋದು? ಎಲ್ಲಿ ನಮ್ಮ ಮಧುರಾವಳಿ ನಮ್ಗೆ ಓಟ್ ಕೊಟ್ಟಿರೋದು? ತಾಲೂಕು ಅಧ್ಯಕ್ಷ ಆಗಿ ನಗರದ ಅಧ್ಯಕ್ಷ ಆಗಿ ನಗರಸಭೆಗೆ ಎಲ್ಲಿ ಓಟ್ ಕೊಟ್ಟಿದ್ದೀರ ನೀವು? ನನ್ನ ಓಟು ನನಗೆ ಕೊಡಿ, ನನ್ನ ಪಕ್ಷದ ಓಟು. ನಾವು ಸೋಲೋಣ, ಸೋಲಿದ ಕಾರಣ ಇದೆ, ನಮ್ಮದು ಕಮ್ಮಿ ಆದ ಓಟಿತ್ತು. ಇರಲಿ, ಹಣ ಐಶ್ವರ್ಯ ಆದಮೇಲೆ ಅವ್ರು ಗೆದ್ದಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಪಕ್ಷದ ನಿಷ್ಠೆಯಲ್ಲಿ ನಮ್ಮ ಪಕ್ಷದ ಜವಾಬ್ದಾರಿಯಲ್ಲಿ ಅದೊಂದೇ ನನಗೆ ಬೇಸರ ಕಾಣ್ತಾ ಇರೋದು. ಅಲ್ಲಿ ಉಸ್ತುವಾರಿಗಳು ಅವರು ನಮಗೆ ಗೌರವ ಇದೆ, ಉಸ್ತುವಾರಿಗಳು ಅವರೇನಾರು ಕೆಲವು ಹೂವಾಹೋವ ಮಾಡಿಬಿಟ್ರು, ಸಿ ಎಮ್ ಹೇಳ್ಬಿಟ್ರಂತೆ, ಜೆ ಡಿ ಎಸ್ಸಿಗೆ ಮಾಡಬೇಕಂತೆ, ಜೆ ಡಿ ಎಸ್ಸಿನ ನಾವು ಕಾಂಗ್ರೆಸ್ ಸೋಲಿಸ್ಬೇಕಂತೆ, ಅದು ಹೂವಾಹೋವ ನನಗೆ ಗೊತ್ತಿಲ್ಲ, ನನಗೆ ಆ ಮಾಹಿತಿ ಬಂದಿಲ್ಲ. ಆ ಥರ ಮಾಹಿತಿ ಬಂದಿದ್ರೆ ನಮ್ಮ ನಮ್ಮ ಅವರು ಕ್ಯಾಂಡಿಡೇಟ್ ಹಾಕ್ಬಾರ್ದಾಗಿತ್ತು, ತಪ್ಪೇನಿದೆ? ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅಂತ ಹೂಗಪ್ಪವ ಅದು ನನಗೆ ಗೊತ್ತಿಲ್ಲ. ಸಿ ಎಂ ಹೇಳಿದವರು ಇನ್ನೊಬ್ರು ಹೇಳೋದು ಅದು ನನಗೆ ಹೂಗಪ್ಪವ ನನ್ನ ಕಿವಿಗೆ ಬಂದಿರೋದು, ಅದು ನಿನ್ನೆಯಿಂದ ಬಂದಿರೋದು ಹೂಗಪ್ಪವ, ಮೊನ್ನೆ ಸಾಯಂಕಾಲದಿಂದ ಬಂದಿದ್ದು ಅದು ಹೂಗಪ್ಪವ ನನಗೆ ಗೊತ್ತಿಲ್ಲ.
ಆದ್ರೆ ಅಭ್ಯರ್ಥಿ ಯಾಕೆ ಕೊಡದಾಯ್ತು, ನಾವೆಲ್ಲ ಸೇರಿ ಜೆ ಡಿ ಎಸ್ಗೆ ಮಾಡ್ಬೋದು ಇದ್ರ ಸಪೋರ್ಟು. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಪಕ್ಷದ ಜೊತೆ ಗೊತ್ತಿಲ್ಲ. ದಯವಿಟ್ಟು ನನ್ನ ತಾಲೂಕಿನಲ್ಲಿ ನಾನು ರಾಜ್ಯ ಕಾರ್ಯಕ್ರಮದ ಸದಸ್ಯನಾಗಿ ಹೇಳ್ತೀನಿ, ನಮ್ಮ ತಾಲೂಕಿನಲ್ಲಿ ನಗರದ ತಾಲೂಕು ಅಧ್ಯಕ್ಷ ಇಮ್ಮಿಡಿಯೇಟ್ಲಿ ರಾಜೀನಾಮೆ ಕೊಡಬೇಕು. ಅವ್ರ ಅನಗತ್ಯ ಇದೆ ಪಕ್ಷದಲ್ಲಿರೋದು. ಇಂಥ ಚಟುವಟಿಕೆಗಳು ಮಾಡೋದಕ್ಕೆ ಮಾಡಬಾರ್ದು. ಅವರೆಲ್ಲ ಮಾಹಿತಿ ನನಗೆ ಬಂದಿದೆ, ಅವ್ರು ಏನೇನು ಚಟುವಟಿಕೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಎಲ್ಲಿ ಯಾವ ರೀತಿ ಎಲೆಕ್ಷನ್ ಮಾಡಿದ್ದಾರೆ, ಯಾವ ರೀತಿ ಅವರು ಹೊಂದಾವಣಿಕೆ ಇಲ್ಲೆಲ್ಲಿ ಮಾತಾಡಿದ್ದಾರೆ ಎಲ್ಲ ನನಗೆ ಮಾಹಿತಿ ಇದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಪಕ್ಷ ನಾನೇ ಹೇಳಿದಂತ ಇಲ್ಲ, ಇಂಥವ್ರು ನಮ್ಮ ಪಕ್ಷದಲ್ಲಿ ಇರಬಾರ್ದು. ಪಕ್ಷದೊಳಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡ್ತೀರ ಅಂತ ಅರ್ಥ ಮಾಡಿ. ಅಲ್ಲಯ್ಯ ಒಬ್ಬ ನಮಗೆ ಎಮ್ ಎಲ್ ಎ ಇಲ್ಲ, ಎಮ್ ಎಲ್ ಎ ಇಲ್ಲ ಅಲ್ವಾ, ಎಮ್ ಎಲ್ ಎ ಇದ್ರೆ ಅವರು ಅವ್ರ ಮೇಲೆ ಪರಿಣಾಮ ಬೀಳೋದು. ಇವತ್ತು ಯಾರಂತೆ ಎಮ್ ಎಲ್ ಎ ಇಲ್ಲ ಅಂದರೆ ತಾಲೂಕು ಕಚೇರಿ ನಗರದ ಅಧ್ಯಕ್ಷ, ಅವ್ರ ಜವಾಬ್ದಾರಿ, ಅವ್ರ ಜವಾಬ್ದಾರಿಯಿಂದ ಎಲ್ಲಿ ನನಗೆ ಮತ ಕೊಡಿಸಿದ್ದಾರೆ. ಹೌದು, ನೇರವಾಗಿ ಹೇಳ್ತಾ ಇದ್ದೀನಿ, ಅವ್ರ ಈ ಪಕ್ಷದಲ್ಲಿ ಈ ಥರ ಮಾಡಬಾರ್ದು. ನನಗೆಲ್ಲ ಮಾಹಿತಿ ಬಂದಿದೆ, ಅವ್ರು ಇವತ್ತೇ ರಾಜೀನಾಮೆ ಕೊಡ್ಬೇಕು. ಅವರು ಪಕ್ಷದಲ್ಲಿ ಇಂಥ ಹುಳ ಇದ್ರೆ ನಮಗೆ ಭಾಳ ಕಷ್ಟ. ನಾವು ಒಳ್ಳೆ ನಿಷ್ಠೆಯಿಂದ ಇರೋ ಪಕ್ಷ ಬೆಳೆಸೋಣ. ನಾನೇ ಆಗಲಿ ಯಾರೇ ಆಗಲಿ ಪಕ್ಷದ ನಿಷ್ಠೆ ಇರಬೇಕು, ಇಲ್ಲ ಆಚೆ ಹೋಗ್ಬಿಡ್ಬೇಕು. ಪಕ್ಷದ ನಿಷ್ಠೆಯಿಂದ ಮೇಲೆ ಎಂಥವ್ರಿಗೂ ನೋವಾಗಲ್ವಾ? ಊಟಕ್ಕೆ ಮನೆ ಕರೆದ್ಬಿಟ್ಟು ವಿಷ ಆಗ ಕೆಲಸ ತಾನೇ ಇದು. ಸರ್, ಈಗ ಚುನಾವಣೆಯಲ್ಲಿ ಫಲಿತಾಂಶವಾಗಿದ್ದೀರಾ ಅಂತ ಅನಿಸ್ತಾ ಇದೆ. ನಾವು ಸಹಾಯ ಮಾಡಿಲ್ವ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ, ನಾವೆಲ್ಲ ಓಡಾಡಿಲ್ವ, ಕೆಲಸ ಮಾಡಿಲ್ವ? ಆ ಮತದಾರ ನಮಗೆ ಕೊಡ್ಬೇಕಾನೆ. ನೀವು ನಿಮ್ಮ ಯೋಗ್ಯತೆ ಇದ್ರೆ, ನಿಮಗೆ ಮಾನ ಮರ್ಯಾದೆ ಇದ್ರೆ, ಇದೆಲ್ಲ ದ್ರೋಹದ ಕೆಲಸ, ದ್ರೋಹಿ ಕೆಲಸ, ದ್ರೋಹಿ ಕೆಲಸ ಮಾಡಬಾರ್ದು. ಪಕ್ಷದಲ್ಲಿ ಇದ್ದು ನಮ್ಮ ಪಕ್ಷ ಒಟ್ಕೊಡಿ ಸ್ವಾಮಿ. ಜೆ ಡಿ ಎಸ್ನವ್ರು ಬೇಡ ನಮಗೆ, ಕಾಂಗ್ರೆಸ್ನವ್ರು ಬೇಡ. ನಮ್ಮದೇ ಆದ ಗ್ರಾಮ ಪಂಚಾಯತಿ ಸದಸ್ಯರು ಗೆದ್ದಿರೋರು ಓಟ್ ಎಲ್ಲೋಯ್ತು ನನಗೆ? 168 ಓಟ್ ನಮ್ಮ ತಾಲೂಕಲ್ಲಿ ಇರೋದು, ನನಗೆ 54 ಓಟು. ನನಗೆ ಸೋತಿರೋದಕ್ಕೆ ಅವಮಾನ ಅಲ್ಲ ಇದು, ನನಗೆ ಅವಮಾನ ಆಗಿಲ್ಲ, ನಮ್ಮ ಪಕ್ಷಕ್ಕೆ ಅವಮಾನ ಇದು. ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದೆ ನೀವು, ಯಾರೇ ಆಗಿದ್ದು ಈ ದ್ರೋಹಿ ಕೆಲಸ ಮಾಡಬಾರ್ದು. ದಯವಿಟ್ಟು ನಮ್ಮ ಓಟ್ ಆದರೂ ಹಾಕಿ, ನಮ್ಮ ಮರ್ಯಾದೆ ನಮ್ಮ ಮರ್ಯಾದೆ ಓಟ್ ಆದರೂ ಕೊಡಿ. ನನಗೆ ಎಂ ಡಿ ನಾಗರಾಜನವರು ಓಟ್ ಕೊಡ್ತೀನಿ ಅಂದರು, ಹೊಸಕೋಟೆ ಓಟ್ ಬರಲಿಲ್ಲ. ದೇವನಹಳ್ಳಿಯಲ್ಲಿ ಓಟ್ ಕೊಡ್ತೀನಿ ಅಂದರು, ಅದು ಸಹ ಬರಲಿಲ್ಲ. ಕನಕಪುರದಲ್ಲಿ ಓಟ್ ಕೊಡ್ತೀನಿ ಅಂದರು, ಅದು ಸಹ ಬರಲಿಲ್ಲ. ಬೇರೆಯವ್ರು ಬಿಡಿ, ನಮ್ಮ ತಾಲೂಕು ವಿಷಯ, ನಮ್ಮ ತಾಲೂಕು ಯಾಕೆ ಈ ರೀತಿ ಮಾಡಿದ್ದಾರೆ, ತಾವೆಲ್ಲ ಅವರೇ ಯೋಚನೆ ಮಾಡ್ಕೊಬೇಕು, ಅವರೇ ತಿಳ್ಕೊಬೇಕು. ಏನು ಅಂತ ನಮ್ಮ ಪಕ್ಷದ ಕೆಟ್ಟ ಚಟುವಟಿಕೆ ಮಾಡಿದ್ರು ಎಂದಾದರೂ ಪಕ್ಷಕ್ಕೆ ದ್ರೋಹ ಮಾಡಿದರೆ ಬೇಕಾದ್ರೆ ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಪ್ರೆಸ್ ಮೀಟ್ ಮಾಡಿ. ಡಿ ಸಿ ನಾನು ಸಮೇತ ಪಕ್ಷಕ್ಕೆ ದ್ರೋಹ ಮಾಡಿದ ಆ ಒಂದು ಇದಕ್ಕೆ ಕಾರಣ ಇವತ್ತಿಷ್ಟು ಕಮ್ಮಿ ಓಟ್ ಬಂದಿದೆ ಅಂತ. ಸೋಲಣ್ಣ, ಸೋಲು ತಪ್ಪೇನಿಲ್ಲ, ಪಕ್ಷದಲ್ಲಿ ಸೋಲು ಗೆಲುವು ಸಹಜ ಆಯಿತು. ರಾಜಕಾರಣದಲ್ಲಿ ಭಾಳ ಭಾಳ ನೋವಾಯ್ತು ನಿಮಗೆ. ಇವತ್ತು ಮಾಧ್ಯಮದಲ್ಲಿ ತಿಳ್ಕೊಂತೀರ, ಏನಿದ್ರು ಡಿ ಸಿ ನಾನು ಸಮೇಲೆ ಸೇಲ್ ಆಗ್ಬಿಟ್ಟನೋ, ಹಣ ಗಿನ ತಗೊಂಡು ಸುಮ್ಮನೆ ಆಗ್ಬಿಟ್ಟನೋ, ಎಲ್ಲೋ ಓಡೋಗ್ಬಿಟ್ಟನೋ ಅಂತ ಮಾಧ್ಯಮದವ್ರ ಗಮನಕ್ಕೂ ಬರ್ತದೆ, ಬೇಡ ಬರ ಕೆಲವ್ರ ಗಮನಕ್ಕೂ ಬರ್ತದೆ. ನಾನು ಆ ಥರ ಎಂದೂ ನಾನು ಕೆಟ್ಟ ಒಂದು ಯೋಚನೆ ಮಾಡಿರಲಿಲ್ಲ, ನಾನು ಮುಂದೇನೂ ಮಾಡಲ್ಲ. ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೀನಿ, ಪಕ್ಷ ಏನು ಹೇಳ್ತದೋ ಆ ಕೆಲಸ ಮಾಡಿದ್ದೀನಿ. ಹಿಂದಿನಿಂದಲೂ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲ ರೀತಿಯಲ್ಲಿ ಎಲೆಕ್ಷನ್ಗಳು ಮಾಡಿದ್ದೀನಿ, ಯಾರಿಗೇ ನಾನು ದ್ರೋಹ ಮಾಡಿಲ್ಲ. ಇವತ್ತು ನನಗೆ ಪಕ್ಷದ ಅಲ್ಲಿ ಇರ್ತಕ್ಕವರು ನನಗೆ ದ್ರೋಹ ಮಾಡಿದ್ದಾರೆ. ಪಕ್ಷ ಏನು ಮಾಡ್ತದೆ? ಬಿ ಜೆ ಪಿ ಪಕ್ಷ ಇದೆ, ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಮತದಾರರು ನನಗೆ ಇವತ್ತು ದ್ರೋಹ ಮಾಡಿದ್ದಾರೆ. ಈ ದ್ರೋಹ ಮುಂದೆ ಮಾಡಬಾರ್ದು, ಎಲೆಕ್ಷನ್ ಒಬ್ಬರು ನಿಲ್ಲಿಸ್ಬಿಟ್ಟು ಈ ಥರ ದ್ರೋಹದ ಕೆಲಸ ಮಾಡಬಾರ್ದು. ದಯವಿಟ್ಟು ನಮ್ಮ ಮತ ನಮಗೆ ಕೊಡಿ, ಪಕ್ಷದ ನಿಷ್ಠೆಯಿಂದ. ಬರೀ ಹಣನೇ ನಿಮಗೆ ಮುಖ್ಯ? ಹೋಗಲಿ, ಇನ್ನು 6 ವರ್ಷ ಹಣ ಇರುತ್ತೆ ಅವ್ರ ಹತ್ರ. ದಯವಿಟ್ಟು ನನಗೆ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ, ನಾನು ಎಲ್ಲೂ ಯಾರಿಗೂ ಸೇಲ್ ಆಗಿಲ್ಲ, ನಾನು ಯಾರ ಹತ್ರನೂ ಇವತ್ತು ನಾನು ಭೇಟಿ ಮಾಡಿಲ್ಲ. ನನಗೆ ಪಕ್ಷದ ಗುರುತಿಸಿ ನನಗೆ ಕಾರ್ಯಕರ್ತ ಅಂತ ಇವತ್ತು ನನಗೆ ಗುರುತಿಸಿ ಅಭ್ಯರ್ಥಿ ಮಾಡಿದರು. ಇವತ್ತಿನ ದಿವಸ ನನಗೆ ಕಮ್ಮಿ ಓಟು, ನಮ್ಮ ಪಕ್ಷದವ್ರು ಓಟ್ ಕೊಟ್ಟಿಲ್ಲ ಅಂತ ಬೇಸರ ಆಗಿದೆ ಅಷ್ಟೇ.